ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಸ್ನೇಹಿತರೆ ಸ್ಮಾರ್ಟ್ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಚ್ ಏಳು ಎರಡು ಸಾವಿರದ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಸ್ಟಾರ್ ಎಸ್ ಎನ್ ಟೆನ್ ಪ್ರೋಟೋಟೈಪ್ ರಾಕೆಟ್ ಯಾವ ಬಾಹ್ಯಾಕಾಶ ಸಂಸ್ಥೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ವಿಚ್ ಸ್ಪೇಸ್ ಏಜೆನ್ಸಿ ಸಕ್ಸೆಸ್ಫುಲಿ ಟೆಸ್ಟೆಡ್ ದಿ ಸ್ಟಾರ್ಶಿಪ್ ಎಸ್ಎನ್ ಟೆನ್ ಪ್ರೋಟೋಟೈಪ್ ರಾಕೆಟ್ ಇದರ ಉತ್ತರ ಆಪ್ಷನ್ ಬಿ ಎಕ್ಸ್ ಎಲಾನ್ ಮಸ್ಕ್ ಅವರ ಖಾಸಗಿ ರಾಕೆಟ್ ಕಂಪನಿ ಎಕ್ಸ್ ಇತ್ತೀಚೆಗೆ ಎರಡು ವಿಫಲ ಪ್ರಯತ್ನಗಳ ನಂತರ ತನ್ನ ಸ್ಟಾರ್ಶಿಪ್ ರಾಕೆಟ್ ಎಸ್ಎನ್ ಟೆನ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಸ್ಪೇಸ್ ಎಕ್ಸ್ ಅಮೆರಿಕಾದಲ್ಲಿರುವಂತಹ ಅಥವಾ ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವಂತಹ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಒಂದು ಬಾಹ್ಯಾಕಾಶ ಸಂಸ್ಥೆಯಾಗಿದೆ ಇದು ಸ್ಥಾಪನೆಯಾಗಿದ್ದು ಮೇ ಆರು ಎರಡು ಸಾವಿರದ ಎರಡರಂದು ಪ್ರಧಾನ ಕಚೇರಿ ಇರುವುದು ಕ್ಯಾಲಿಫೋರ್ನಿಯಾದಲ್ಲಿ ಈಗಿನ ಸ್ಪೇಸೆಕ್ಸ್ನ ಅಧ್ಯಕ್ಷರು ಗ್ವಿನ್ನಿ ಶಾಟ್ವೆಲ್ ಮತ್ತು ಸ್ಥಾಪಕ ಮತ್ತು ಸಿಇಒ ಯಾರಂದರೆ ಎಲಾನ್ ಮಾಸ್ಕ್ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ಮಾ ಬಲೇಶ್ವರಿ ದೇವಿ ದೇವಾಲಯದ ಅಭಿವೃದ್ಧಿ ಯೋಜನೆಗೆ ಯಾವ ರಾಜ್ಯದಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ಫಾರ್ ಟೂರಿಸಂ ಆ್ಯಂಡ್ ಕಲ್ಚರ್ ಪ್ರಹ್ಲಾದ್ ಸಿಂಗ್ ಪಟೇಲ್ ಹ್ಯಾಸ್ ಲೇಡ್ ದಿ ಫೌಂಡೇಶನ್ ಸ್ಟೋನ್ ಫಾರ್ ದಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಫ್ ಮಹಾಬಲೇಶ್ವರಿ ದೇವಿ ಟೆಂಪಲ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ಮಹಾಬಲೇಶ್ವರಿ ದೇವಿ ದೇವಸ್ಥಾನ ಛತ್ತೀಸ್ಗಢದಲ್ಲಿ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ದಾರೆ ನವದೆಹಲಿಯ ಪ್ರವಾಸೋದ್ಯಮ ಸಚಿವಾಲಯದ ಪ್ರಸಾದ್ ಯೋಜನೆಯ ಅಡಿ ಈ ಒಂದು ಅನುಮೋದನೆಯನ್ನು ನೀಡಲಾಗಿದೆ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ರಾಜ್ಯಪಾಲರು ಅನಸೂಯಾ ಉಯ್ಕೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ಸರ್ಕಾರ ಎಷ್ಟು ಮೆಗಾ ಜವಳಿ ಉದ್ಯಾನವನಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ ಇನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ದಿ ಗುಜರಾತ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ಟು ಎಸ್ಟ್ಯಾಬ್ಲಿಷ್ ಹೌ ಮೆನಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಇದರ ಉತ್ತರ ಆಪ್ಷನ್ ಎ ಎರಡು ಗುಜರಾತ್ ಸರ್ಕಾರ ಎರಡು ಮೆಗಾ ಜವಳಿ ಉದ್ಯಾನವನಗಳನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ರಾಜ್ಯಪಾಲರು ಆಚಾರ್ಯ ದೇವವ್ರತ್ ಯಾವ ದೇಶದಲ್ಲಿ ತನ್ನ ರಾಷ್ಟ್ರೀಯ ಆ್ಯಪ್ ಪೋರ್ಟಲ್ ಬಿ ಡಿ ಡಬಲ್ ಪಿ ಎಸ್ ಡಾಟ್ ಕಾಮನ್ನು ಪ್ರಾರಂಭಿಸಿದೆ ಇನ್ ವಿಚ್ ಕಂಟ್ರಿ ಹ್ಯಾಸ್ ಇಟ್ಸ್ ನ್ಯಾಷನಲ್ ಆ್ಯಪ್ ಪೋರ್ಟಲ್ ಲಾಂಚ್ಡ್ ಬಿ ಡಿ ಆ್ಯಪ್ಸ್ ಡಾಟ್ ಕಾಮ್ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ಬಾಂಗ್ಲಾದೇಶ ತನ್ನ ಒಂದು ರಾಷ್ಟ್ರೀಯ ಆ್ಯಪ್ ಪೋರ್ಟಲ್ ಬಿ ಡಿ ಆ್ಯಪ್ಸ್ ಡಾಟ್ ಕಾಮನ್ನು ಲಾಂಚ್ ಮಾಡಿದೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಕರೆನ್ಸಿ ಟಾಕಾ ಅಧ್ಯಕ್ಷ ಅಬ್ದುಲ್ ಹಮೀದ್ ಪ್ರಧಾನಿ ಶೇಖ್ ಹಸೀನಾ ಯಾವ ರಾಜ್ಯ ಸರ್ಕಾರ ರೈತರಿಗಾಗಿ ಏಕ ಥಾಲಿ ಏಕ್ ತರಕಾರಿ ಯೋಜನೆಯನ್ನು ಪ್ರಾರಂಭಿಸಿದೆ ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಏಕ್ ಥಾಲಿ ಏಕ್ ತರಕಾರಿ ಯೋಜನಾ ಫಾರ್ ಫಾರ್ಮರ್ಸ್ ಇದು ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಈ ಯೋಜನೆಯ ಅಡಿಯಲ್ಲಿ ರಾಜ್ಯದ ಉತ್ತರ ಪ್ರದೇಶ ರಾಜ್ಯದ ಜನರು ಕಡಿಮೆ ದರದಲ್ಲಿ ಪೌಷ್ಟಿಕ ತರಕಾರಿಗಳನ್ನು ಪಡೆಯುತ್ತಾರೆ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲರು ಆನಂದಿಬೆನ್ ಪಟೇಲ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಬಿಡುಗಡೆ ಮಾಡಿದ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಎರಡು ಸಾವಿರದ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಸ್ಥಾನದಲ್ಲಿದೆ ಕ್ವಿಚ್ ಸಿಟಿ ಟಾಪ್ಡ್ ದಿ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಇದರ ಉತ್ತರ ಆಪ್ಷನ್ ಎ ಬೆಂಗಳೂರು ಈ ಸೂಚ್ಯಂಕ ಅಥವಾ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಸೂಚ್ಯಂಕ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಮೌಲ್ಯಮಾಪನ ಸಾಧನವಾಗಿದೆ ಇದು ನಗರಗಳ ಗುಣಮಟ್ಟ ಮತ್ತು ನಗರದ ಅಭಿವೃದ್ಧಿಗೆ ವಿವಿಧ ಉಪಕ್ರಮಗಳ ಪ್ರಭಾವವನ್ನು ಮೌಲ್ಯಮಾಪನ ಮಾಡುತ್ತೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಈ ಒಂದು ಬಿಡುಗಡೆ ಮಾಡಿದಂತಹ ಸರ್ಕಾರದ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದ್ದರೆ ಪುಣೆ ಎರಡನೇ ಸ್ಥಾನದಲ್ಲಿದೆ ಅಹಮದಾಬಾದ್ ಮೂರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರ ಕ್ಯು ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಯಾವ ವಿಶ್ವವಿದ್ಯಾಲಯವು ಅಗ್ರಸ್ಥಾನದಲ್ಲಿದೆ ವಿಚ್ ಯೂನಿವರ್ಸಿಟಿ ಹ್ಯಾಸ್ ಟಾಪ್ಡ್ ದಿ ಕ್ಯೂ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಟು ತೌಸಂಡ್ ಟ್ವೆಂಟಿ ಒನ್ ಇದರ ಉತ್ತರ ಆಪ್ಷನ್ ಎ ಮ್ಯಾಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನ ಹನ್ನೊಂದನೇ ಆವೃತ್ತಿಯನ್ನು ಮಾರ್ಚ್ ನಾಲ್ಕರಂದು ಬಿಡುಗಡೆ ಮಾಡಲಾಗಿದೆ ಎಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವದಾದ್ಯಂತ ಅಗ್ರ ನೂರು ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನ ಪಡೆದಿದೆ ಮತ್ತು ಎಂಬತ್ತೆಂಟು ವಿವಿಧ ಸಂಸ್ಥೆಗಳು ಇದರಲ್ಲಿ ಸೇರಿವೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಉಪ ಕಮಾಂಡೆಂಟ್ ಮತ್ತು ಮುಖ್ಯ ಬೋಧಕರಾಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಡೆಪ್ಯೂಟಿ ಕಮಾಂಡೆಂಟ್ ಆ್ಯಂಡ್ ಚೀಫ್ ಇನ್ಸ್ಟ್ರಕ್ಟರ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದರ ಉತ್ತರ ಆಪ್ಷನ್ ಡಿ ಸಂಜಯ್ ವತ್ಸಯನ್ ರಿಯರ್ ಅಡ್ಮಿರಲ್ ಸಂಜಯ್ ವತ್ಸಯನ್ ಅವರನ್ನು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಉಪ ಕಮಾಂಡೆಂಟ್ ಮತ್ತು ಮುಖ್ಯ ಬೋಧಕರಾಗಿ ನೇಮಿಸಲಾಗಿದೆ ಎನ್ ಡಿಎನ ವಿಸ್ತೃತ ರೂಪ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದು ಸ್ಥಾಪನೆಗಿದ್ದು ಏಳು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಪ್ರಧಾನ ಕಚೇರಿ ಇರುವುದು ಪುಣೆ ನಗರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸಂಸ್ಕೃತ ಸಚಿವಾಲಯದ ಸಹಯೋಗದೊಂದಿಗೆ ಜಿ ಐ ಮಹೋತ್ಸವವನ್ನು ಯಾವ ಸಂಸ್ಥೆ ಆಯೋಜನೆ ಮಾಡ್ತಾ ಇದೆ ವಿಚ್ ಆರ್ಗನೈಜೇಷನ್ ವಿಲ್ ಆರ್ಗನೈಸ್ ಜಿ ಐ ಮಹೋತ್ಸವ ಇನ್ ಕೊಲ್ಯಾಬರೇಷನ್ ವಿತ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸಂಸ್ಕೃತ್ ಮಿನಿಸ್ಟ್ರಿ ಇದರ ಉತ್ತರ ಆಪ್ಷನ್ ಎ ಟ್ರೈಫೆಡ್ ಜಿ ಐ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಅಂತ ಕರೀತಾರೆ ಜಿ ಐ ಉತ್ಪನ್ನಗಳು ಮತ್ತು ಬುಡಕಟ್ಟು ಜನಾಂಗದ ನಲವತ್ತಕ್ಕೂ ಹೆಚ್ಚು ಅಧಿಕೃತ ಮಾರಾಟಗಾರರು ಈ ಒಂದು ಉತ್ಸವದಲ್ಲಿ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಿದ್ದಾರೆ ಟ್ರೈಫೆಡ್ ಅಂದರೆ ವಿಸ್ತೃತ ರೂಪ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳು ಎಂಬತ್ತೇಳರಲ್ಲಿ ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿ ಅಧ್ಯಕ್ಷ ರಮೇಶ್ ಚಂದ್ ಮೀನಾ ಅವರು ನಿನ್ನೆ ಪ್ರಶ್ನೆಗಳಿಗೆ ಉತ್ತರಗಳು ರಾಷ್ಟ್ರೀಯ ಸುರಕ್ಷತಾ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಮಾರ್ಚ್ ನಾಲ್ಕರಂದು ಆಚರಿಸಲಾಗುತ್ತೆ ಸರಸ್ ಆಜೀವಿಕಾ ಮೇಳ ಎರಡು ಸಾವಿರದ ಇಪ್ಪತ್ತೊಂದನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಅಂದರೆ ನೋಯಿಡಾದಲ್ಲಿ ನಿಮಗಾಗಿ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೊಂದರ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ನಲ್ಲಿ ಅಗ್ರಸ್ಥಾನ ಪಡೆದ ನಗರ ಯಾವುದು ಏಕ ಥಾಲಿ ಏಕ್ ತರಕಾರಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನಿಮಗೊಂದು ಇನ್ನೊಂದು ಅನೌನ್ಸ್ಮೆಂಟ್ ಯಾರು ಪಿ ಎಸ್ ಐ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರ ಅವರಿಗಾಗಿ ಮಾಕ್ ಎಂಡ್ಯೂರೆನ್ಸ್ ಟೆಸ್ಟ್ ಅನ್ನ ಬೆಂಗಳೂರಿನಲ್ಲಿ ನಡೆಸಲಾಗ್ತಾ ಇದೆ ಎಲ್ಲಿ ಅಂದರೆ ಯು ಸಿ ಪಿಇ ಗ್ರೌಂಡ್ಸ್ ನಲ್ಲಿ ಮಾರ್ಚ್ ಹದಿನಾಲ್ಕರಂದು ನಡೆಸಲಾಗ್ತಾ ಇದೆ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಯಾರ್ಯಾರು ಇದ್ದೀರಿ ಕಂಪಲ್ಸರಿಯಾಗಿ ನೀವು ಅಲ್ಲಿ ಭಾಗವಹಿಸಿ ವೆರಿ ಇಂಪಾರ್ಟೆಂಟು ಯಾಕಂದರೆ ಡೈರೆಕ್ಟಾಗಿ ನೀವು ಒಂದು ಫಿಸಿಕಲ್ ಫಿಟ್ನೆಸ್ಗೆ ಒಂದು ಟೆಸ್ಟ್ಗೆ ನೀವು ಹುದ್ದೆಗೆ ಹೋದಾಗ ಅಲ್ಲಿ ಆಗುತ್ತಿರಿ ಹೀಗಾಗಿ ನೀವು ಅಡ್ವಾನ್ಸ್ ಆಗಿ ಒಂದು ಮಾಕ್ ಆಗಿ ಎಂಡ್ಯೂರೆನ್ಸ್ ಟೆಸ್ಟನ್ನು ತೆಗೆದುಕೊಂಡ್ರೆ ನಿಮಗೆ ಧೈರ್ಯ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಜ್ಞಾನಭಾರತಿ ಅಥವಾ ಜ್ಞಾನ ಗಂಗೋತ್ರಿ ಕೋಚಿಂಗ್ ಸೆಂಟರ್ನವರು ಆಯೋಜನೆ ಮಾಡಿದ್ದಾರೆ ನೀವು ತಪ್ಪದೇ ಭಾಗವಹಿಸಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ಎನ್ಕ್ವೈರಿನ್ನು ಮಾಡಬಹುದು ಆಮೇಲೆ ಅಲ್ಲಿ ನಿಮಗೆ ಒಂದು ಸಾವಿರದ ಆರುನೂರು ಮೀಟರ್ಗಳ ರನ್ನಿಂಗ್ ಅನ್ನು ಕೂಡ ಒಂದು ಟೆಸ್ಟ್ ಮಾಡಲಾಗುತ್ತೆ ಲಾಂಗ್ ಜಂಪ್ ಹೈ ಜಂಪ್ ಹೈ ಜಂಪ್ಗಳನ್ನು ಕೂಡ ಮಾಡಲಾಗುತ್ತೆ ಆಮೇಲೆ ಶಾರ್ಟ್ ಪುಟ್ಗಳನ್ನು ತೋರಿಸ್ಲಾಗುತ್ತೆ ಇದಾದ ನಂತರ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಲಾಗುತ್ತೆ ನಿಮಗೊಂದು ಧೈರ್ಯವನ್ನು ಕೊಡಲಾಗುತ್ತೆ ಏನಾದರೂ ಎರರ್ಸ್ ಇದ್ದರೆ ನಿಮಗೆ ಕರೆಕ್ಷನ್ಸ್ಗಳನ್ನು ಹೇಳ್ಕೊಡ್ಲಾಗುತ್ತೆ ಎಲ್ಲವೂ ಇಲ್ಲಿ ಸಿಗುತ್ತೆ ಇದರ ಬೆಲೆಯನ್ನು ಎರಡು ನೂರ ಐವತ್ತು ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ ಯಾರ್ಯಾರು ಆಸಕ್ತರಿದ್ದೀರಿ ಬೆಂಗಳೂರಿನಲ್ಲಿದ್ದೀರಿ ತಪ್ಪದೇ ಮಾರ್ಚ್ ಹದಿನಾಲ್ಕರಂದು ಈ ಒಂದು ಈವೆಂಟ್ನಲ್ಲಿ ಭಾಗವಹಿಸಿ ನಿಮ್ಮ ಸಾಮರ್ಥ್ಯವನ್ನು ದೃಢಪಡಿಸಿಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ಧನ್ಯವಾದ